ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬಾಜು ಬರೋ ಬೆಲ್ ಗಂಟಿನ ಒಂದ್ಸಲ ಕ್ಲಿಕ್ ಮಾಡ್ರಿ ಇವತ್ತು ನಾವು ಬಸ್ಮತಿ ಅಕ್ಕಿ ತಗೊಂಡ ಅನ್ನದಿಂದ ಒಂದು ಹೊಸ ರೆಸಿಪಿನ ಮಾಡೋರಿದ್ದೀವಿ ಆ ಹೊಸ ರೆಸಿಪಿ ಏನೈತೆ ಅಂತೇಳಿ ನೋಡೋಣ ಬರ್ರಿ ಒಂದು ಪಾವು ಕೆ ಜಿ ಆಗುವಷ್ಟು ಬಾಸ್ಮತಿ ರೈಸ್ನಿಂದ ನಾವು ಅನ್ನ ಕುದಿಸಿ ಬಸದ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೀವು ಚನಿಗೆ ಒಳಗೆ ಅನ್ನ ಇಟ್ಟದ್ದು ನೋಡ್ಬೋದು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀವಿ ನಾವು ಅದಕ್ಕೆ ಒಂದು ದೊಡ್ಡ ವಾಟಿ ಆಗುವಷ್ಟು ಗ್ರೀನ್ ಪೀಸ್ ತೊಗೊಂಡಿದ್ದೀವಿ ರೀ ಇದಕ್ಕೆ ಗ್ರೀನ್ ಪೀಸ್ ಭಾಳ ಇಂಪಾರ್ಟೆಂಟ್ ನೋಡ್ರಿ ಗ್ರೀನ್ ಪೀಸ ಎಷ್ಟು ಚೆಂದ ಬಂದವು ಕಲರ್ಫುಲ್ಲಾಗಿ ಈ ಗ್ರೀನ್ ಪೀಸ್ನಿಂದನೇ ನಾವು ಇವತ್ತಿನ ರೆಸಿಪಿ ಮಾಡಿದ್ದೀವಿ ಇದಕ್ಕೆ ಮೇನ್ ಹೆಡ್ಲೈನ ಗ್ರೀನ್ ಪೀಸನ್ನು ಬರುತ್ತೆ ರೀ ಈಗ ನಾವು ಅದಕ್ಕೆ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣಸಿನಕಾಯಿ ಅಡ್ಡಡ್ಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀವಿ ಹಂಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈ ರೈಸ ನಾವು 90% ಕುದಿಸ್ಕೊಂಡೀವಿ ರೀ 80%ದಿಂದ 90% ಕುದಿಸ್ಕೊಂಡಿದ್ದೀವಿ 20% ನಾವು ಕಡಿಮೆ ಕುದಿಸ್ಬೇಕು ಅನ್ನ ಒಡಿಬಾರ್ದದ ಭಾಳ ಕುದಿಸಿದ್ರೆ ಅನ್ನ ನಾವು ಫ್ರೈ ಮಾಡುವಾಗ ಅನ್ನ ನುಚ್ಚಾಗ್ತೈತೆ ಅದು ಅದ್ರ ಸಲುವಾಗಿ 80%ದಿಂದ 90% ಕುದಿಸ್ಕೊಂಡೀವಿ ರೀ ಸ್ವಲ್ಪ ಬಿಸಿ ಇರುವಾಗ ಸ್ವಲ್ಪ ಕಚ್ಚಾ ಇದ್ದಾಗ ತೆಗೆದು ಬಿಡೋದು ಈಗ ನಾವು ಒಂದು ಕಡಾಯಿ ಇಟ್ಟು ಕಡಾಯಿ ಒಳಗೆ ಎಣ್ಣೆ ಹಾಕಿ ಎಣ್ಣೆ ಗರಂ ಆದ ಕೂಡಲೇ ಅದಕ್ಕೆ ಮಸಾಲ ಪತ್ರಿ ಚಕ್ಕೆ ಲವಂಗ ಇವನ್ನೆಲ್ಲ ಹಾಕಿ ಒಗ್ಗರಣೆ ಕೊಡಾಕತ್ತೇವೆ ನೋಡ್ರಿ ಇದೊಂದು ಸ್ಪೆಷಲ್ ರೆಸಿಪಿ ರೀ ಈ ರೆಸಿಪಿ ನಾನು ಸುಮಾರು 25 ವರ್ಷದ ಹಿಂದೆ ನೋಡಿದ್ದೆ 25-30 ವರ್ಷದ ಹಿಂದೆ ನೋಡಿದ್ದೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ರೆಸ್ಟೋರೆಂಟ್ನಲ್ಲಿ ಸ್ಪೆಷಲ್ಲಾಗಿ ಮಾಡ್ತಿದ್ರು ಅದು ನೆನಪು ಬಂದು ಇವತ್ತು ಅದನ್ನು ನಾನು ಪ್ರಿಪ್ರೇಷನ್ ಮಾಡ್ಬೇಕಂತೇಳಿ ಮಾಡ್ತಾಯಿದ್ದೀನಿ ನಿಮಗೂ ಎಲ್ಲರಿಗೂ ಇಷ್ಟ ಆಗ್ತೈತಂತೆ ಭಾಷಿನಿ ಈಗ ನೋಡ್ರಿ ಸ್ವಲ್ಪ ಸಾಸಿವೆ ಜೀರಿಗೆ ಜಾಸ್ತಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡಾಕತ್ತೀವಿ ರೀ ಅವು ಅಡ್ಡಡ್ಡ ಸೀಳಿದ ಮೆಣಸಿನಕಾಯಿ ಇದ್ದವಲ್ಲ ಹಸಿ ಮೆಣಸಿನಕಾಯಿ ಈಗ ಅವನು ಹಾಕೀವಿ ನೋಡ್ರಿ ಆ ಮೆಣಸಿನಕಾಯಿ ಚಲೋದಂಗೆ ಬೇಯಬೇಕು ರೀ ಸ್ವಲ್ಪ ಬಳೋ ತನಕ ಬೇಯಿಸ್ಬೇಕು ಅದನ್ನು ಆ ಮೆಣಸಿನಕಾಯಿ ಎಲ್ಲ ಚಲೋದಕ್ಕೆ ಬೇಯ್ದ ನಂತರ ಅದಕ್ಕೆ ಉದ್ದುದ್ದ ಕಟ್ ಮಾಡೀವಿ ನೋಡ್ರಿ ಉಳ್ಳಾಗಡ್ಡಿ ಸಣ್ಣ ಉದ್ದುದ್ದ ಕಟ್ ಮಾಡೀವಿ ಆ ಉದ್ದುದ್ದ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೋದ್ರಿ ಅದಕ್ಕೆ ಈ ಉಳ್ಳಾಗಡ್ಡಿ ಹಾಕಿ ಆ ಉಳ್ಳಾಗಡ್ಡಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸೋದ್ರಿ ಈ ರೆಸಿಪಿ ಹೆಂಗೈತಪ್ಪ ಅಂದ್ರೆ ಸ್ಪೆಷಲ್ ರೆಸಿಪಿ ರೀ ಅವಾಗಿಂದ ನಮ್ಗೆ ಇನ್ನೂ ನೆನಪೈತಂದ್ರೆ ಆ ರೆಸ್ಟೋರೆಂಟ್ನವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾವು ಆ ರೆಸ್ಟೋರೆಂಟದ ಹೆಸರು ಹೇಳಂಗಿಲ್ಲ ನಿಮಗೆ ನಮ್ಮ ಹಳೇ ನೆನಪು ಬಂತದ ಮಾಡಬೇಕಾದ್ರೆ ಈಗ ಬಂತು ನೋಡ್ರಿ ಗ್ರೀನ್ ಪೀಸ್ ಈ ಗ್ರೀನ್ ಪೀಸ ಒಗ್ಗರಣೆಗೆ ಹಾಕಿ ಈ ಪೀಸನ್ನು ನಾವು ಬೇಯಿಸ್ಕೊಂಡು ಬಿಡೋರಿ ಫಸ್ಟ್ ಕ್ಲಾಸ್ ಮೆತ್ತಿಗಿರ್ತಾವೆ ಮೊದಲವ ಆಮೇಲೆ ಈಗ ನಾವು ಎಣ್ಣೆಯೊಳಗೆ ಬೇಯಿಸೋದ್ರಿಂದ ಅದೊಂದು ಇದನ್ನು ಬರ್ತೈತಿ ರೀ ಅದಕ್ಕೆ ಫ್ಲೇವರ್ ಬರ್ತೈತಿ ಆಮೇಲೆ ರುಚಿ ಕೊಡ್ತೈತಿ ರೀ ಅದು ಚಲೋ ಮೆತ್ತ ಮೆತ್ತಗಾಗ್ತೈತಿ ಅಲ್ಲೆಲ್ಲ ರೋಸ್ಟ್ ಆಕತಿ ಅದು ಹೇಳಕ್ಕೆ ಬರೋದಿಲ್ಲ ಅದು ನೀವು ಮಾಡಿ ತಿಂದು ರುಚಿ ನೋಡ್ಬೇಕು ರೀ ಅವಾಗನ ಅದನ್ನು ಅನುಭವಿಸ್ಬೇಕು ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಕತ್ತಿದ್ದೀವಿ ಈಗ ನೀವು ಈ ಗ್ರೀನ್ ಪೀಸ್ ಹಾಕಿದ್ದನ್ನು ನೋಡಿ ನೀವು ಗೆಸ್ ಮಾಡಿರ್ಬೋದು ಇದೇನೋ ಪಲಾವ್ ಥರ ಐತಿ ಅಂತೇಳಿ ಅಂದಿರ್ಬೋದು ಹೌದ್ರಿ ಇದು ಕರಿನ ಪಲಾವನೇ ಐತಿ ಆದರೆ ಈ ಪಲಾವ್ ಡಿಫ್ರೆಂಟ್ ಐತೆ ರೀ ಇದಕ್ಕೆ ಅವಾಗಿನ ಟೈಮ್ದಾಗ ಈಗ 30 ವರ್ಷದ ಹಿಂದೆ ಗ್ರೀನ್ ಪೀಸ್ ಪಲಾವ್ ಅಂತೇಳಿ ಮೆನು ಕಾರ್ಡ್ದೊಳಗೆ ಕೊಡ್ತಿದ್ರೆ ಅದನ್ನು ಈಗ ಗ್ರೀನ್ ಪೀಸ್ ಪಲಾವ್ನ ನಿಮ್ಮ ಎದುರಿಗೆ ನಾನು ತೊಗೊಂಡು ಬಂದಿದ್ದೀನಿ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನಕ್ಕೆ ಈಗ ಬಂದೈತಿ ಈಗ ನಾವು ಆ ಕುದಿಸಿಟ್ಟುಕೊಂಡಂಥ ಅನ್ನನ ರೈಸನ್ನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ನಿಧಾನಕ್ಕೆ ಆ ಒಗ್ಗರಣೆಗೆಲ್ಲ ಕೂಡಿಸ್ಬಿಡೋದು ನೋಡ್ರಿ ಅವಾಗ ಹೆಂಗೆ ಕಾಣತ್ತಿತ್ತು ಈ ರೈಸ್ನೊಳಗೆ ಅದು ಮಿಕ್ಸ್ ಆದ ಕೂಡಲೇ ಹೆಂಗೆ ಕಾಣಿಸ್ತೈತಿ ನೋಡ್ರಿ ನೋಡ್ರಿನ ಎಷ್ಟು ತಿನ್ಬೇಕು ಹಿಂಗೆ ಅನಿಸ್ತೈತಿ ಈ ರೈಸ್ ಜೊತೆ ರೈತ ತಗೋರಿ ಸಾಂಬಾರು ತಗೋರಿ ದಾಲ್ ತಗೋರಿ ರಸಂ ತಗೋರಿ ಯಾವುದಕ್ಕೂ ಕಾಂಬಿನೇಷನ್ ಆಕೈತಿ ಬರೀ ಪ್ಲೇನ್ ಕರ್ಡ್ ಇದ್ರೂ ಈ ರೈಸ್ ನೀವು 2 ಪ್ಲೇಟ್ ತಿನ್ಬೋದು ಅಷ್ಟು ಟೇಸ್ಟ್ ಆಕೈತಿ ಇದು ಭಾಳ ಒಳ್ಳೆ ರೆಸಿಪಿ ಐತಿ ಮನ್ಯಾಗ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕನೂ ಇದನ್ನೆಲ್ಲರೂ ಇಷ್ಟಪಟ್ಟು ತಿಂತಾರೆ ಖಂಡಿತ ನೀವು ಒಂದ್ಸಲ ಇದನ್ನು ರೆಸಿಪಿ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಭಾಷಿನಿ ಈಗ ಬಂತು ನೋಡ್ರಿ ಅದಕ್ಕೆ ಒಂದು 2-3 ಚಮಚೆ ನಾವು ತುಪ್ಪ ಹಾಕೀವಿ ರೀ ತುಪ್ಪ ಅದು ಫ್ರಿಜ್ಜಿನಾಗಿಟ್ಟಿದ್ದು
ಸ್ವಲ್ಪ ಗಟ್ಟಿಯಾಗೈತಿ, ಈಗ ಕರಗ್ತೈತದ. ಅದು ತುಪ್ಪದ ಫ್ಲೇವರ, ಆಮೇಲೆ ಈ ಮಸಾಲೆ ಫ್ಲೇವರ, ಆಮೇಲೆ ಈ ಗ್ರೀನ್ ಪೀಸ ಅಲ್ಲಲ್ಲೇ ಇಷ್ಟು ಚೆಂದ ಕಾಣಿಸಕತ್ತೈತಿ. ಮತ್ತು ಅದಕ್ಕೆ ನಾವು ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡ್ತೇವಲ್ಲ, ಅವಾಗಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತೈತಿ ರೀ. ಈ ಗ್ರೀನ್ ಪೀಸ್ ಪಲಾವ್ ಭಾಳ ಬೆಸ್ಟ್ ರೆಸಿಪಿ ಐತಿ, ಒಳ್ಳೆ ರೆಸಿಪಿ ಐತಿ, ಮತ್ತು ಈಸಿ ರೆಸಿಪಿ ಐತಿ. ಯಾರು ಬೇಕಾದವ್ರು ಮನ್ಯಾಗ ನೀವು ರೈಸ್ ಮಾಡಿ ಇಟ್ಕೊಂಡಾಗ ಪಟ್ ಅಂತ ಮಾಡ್ಬೋದು. ಈಗ ನಾ ಸರ್ವಿಂಗ್ ಬಾಲಿಗೆ ಹಾಕ್ಕೊಂಡೆ ಸರ್ವ್ ಮಾಡ್ಕೊಳಕತ್ತೀನಿ. ಅದಕ್ಕೊಂದು ಎರಡೆರಡು ಮೆಣಸಿನ್ಕಾಯಿ ಇಟ್ಟೀನಿ ಸೈಡ, ನಿಮಗೆ ಚೆಂದ ಕಾಣಲಿ ಅಂತೇಳಿ ಒಂದು ನಿಂಬೆ ಹೋಳು ಇಟ್ಟೀನಿ. ಅದನ್ನೆಲ್ಲ ಈಗ ಸರ್ವ್ ಮಾಡ್ಕೊಂಡ ಅದು ಹೆಂಗೆ ಆಗೈತಿ ಅಂತೇಳಿ ನಾನು ರುಚಿ ನೋಡ್ತೀನಿ. ಮತ್ತು ಈ ವಿಡಿಯೋ ಹೆಂಗೆ ಬಂದೈತಿ ಅಂತೇಳಿ ನಿಮ್ಮ ಕಾಮೆಂಟ್ ಒಳಗೆ ತಿಳಿಸ್ರಿ. ನಿಮ್ಮ ಕಾಮೆಂಟ್ ನಮಗೆ ಭಾಳ ಅಮೂಲ್ಯ. ನಿಮ್ಮ ಕಾಮೆಂಟ್ಗೋಸ್ಕರ ನಾವು ಕಾಯ್ತಿರ್ತೀವಿ. ನಿಮ್ಮ ಸಪೋರ್ಟ್ ಬೇಕು ನಮಗೆ. ಅದು ಅಡುಗೆ ಹೆಂಗೈತೆ ಅಂತೇಳಿ ನೀವು ನಮಗೆ ತಿಳಿಸಲೇಬೇಕು, ಇದು ನಮ್ಮ ರಿಕ್ವೆಸ್ಟ್ ಅಂತ ತಿಳ್ಕೊರಿ. ಮತ್ತು ನಮ್ಮ ವಿಡಿಯೋಗಳನ್ನ ಆದಷ್ಟು ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿರಿ. ಮತ್ತು ಇನ್ನೂ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸ್ಕಿಪ್ ಮಾಡೋನಿಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಿಂಗೆ ತಪ್ಪನಿಲ್ದ ನೋಡ್ತಾ ಇರಿ ನಮ್ಮ ರಾಜರುಚಿ ಲಾಕ್ಸನ್ನ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.